ಹೊನ್ನಾವರದಿಂದ ಕೇವಲ 15 ಕಿಲೋಮೀಟರ್ ಹಾಗೂ ಮುರುಡೇಶ್ವರದಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯ ಕ್ಷೇತ್ರಧಾಮಕ್ಕೆ ಇಡಗುಂಜಿ ಎಂದು ಹೆಸರು ಹೇಗೆ ಬಂತು ಗೊತ್ತೇ? ಇಡ ಎಂದರೆ ಎಡ, ಕುಂಜ ಎಂದರೆ ಗಿಡ ಗೆಂಟೆಗಳಿಂದ ತುಂಬಿರುವ ಅರಣ್ಯ ಪ್ರದೇಶ. ಶರಾವತಿಯ ಎಡಭಾಗದಲ್ಲಿರುವ ಅರಣ್ಯದ ರಮಣೀಯತೆಗೆ ಮನಸೋತ ನಾರದ ಮಹರ್ಷಿಗಳು ಈ ಹೆಸರು ಇಟ್ಟರೆಂಬುದು ಸ್ಥಳ ಪುರಾಣವು ಹೇಳುತ್ತದೆ. ಇನ್ನು ಇತಿಹಾಸದ ಬಗ್ಗೆ ಮಾತನಾಡುವುದಾದರೆ, ಪ್ರಾಚೀನ ಕಾಲದಲ್ಲಿ ಇಲ್ಲಿ ವಾಲಕಿಲ್ಯಾದಿ ಋಷಿಗಳು ಕುಟಚಾತ್ರಿಯಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರಂತೆ. ಅವರಿಗೆ ಹಲವು ಬಗೆಯ ವಿಘ್ನಗಳು ಎದುರಾದವು. ಆ ಸಂದರ್ಭದಲ್ಲಿ ಇಲ್ಲಿ ಪ್ರತ್ಯಕ್ಷರಾದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ವಿಘ್ನ ನಿವಾರಕನಾದ ಗಣಪತಿಯ ಪೂಜೆಯನ್ನು ಮಾಡುವಂತೆ ತಿಳಿಸಿದರು. ತಾವೇ ಗಣಪತಿಯನ್ನು ಕರೆತರುವುದಾಗಿಯೂ ಒಪ್ಪಿಕೊಂಡರು. ನಂತರ ಗೇರುಸೊಪ್ಪೆ ಪ್ರದೇಶದಲ್ಲಿ ನಿಂತು ಸುತ್ತಲ ಪ್ರದೇಶವನ್ನು ನೋಡಿದ ನಾರದರು ಶರಾವತಿಯ ಮುಖಜ ಪ್ರದೇಶವನ್ನು ಕಂಡು ಮನಸೋತರಂತೆ. ಶರಾವತಿಯ ನದಿಯ ಎಡಭಾಗದಲ್ಲಿರುವ ಗಿಡ ಗೆಂಟೆಗಳ ಅರಣ್ಯದ ಪ್ರದೇಶದ ರಮಣೀಯತೆಗೆ ಮನಸೋತ ಇಡಕುಂಜ ಎಂದು ಕರೆದರಂತೆ. ಮುಂದೆ ಅದುವೇ ಇಡಗುಂಜಿ ಎನ್ನಲಾಯಿತು. ಗಣಪನ ಪೂಜೆಗೆ ಸಾಕ್ಷಾತ್ ಗಣೇಶನನ್ನೇ ಕರೆತರುವುದಾಗಿ ವಾಲಕಿಲ್ಯಾದಿ ಮುನಿಗಳಿಗೆ ಮಾತು ಕೊಟ್ಟಿದ್ದ ನಾರದ ಮಹರ್ಷಿಗಳು ನಿತ್ಯ ಪಂಚಕಜ್ಜಾಯವನ್ನು ಕೊಡುವುದಾಗಿ ತಿಳಿಸಿ ಗಣಪನನ್ನು ಕರೆತಂದರಂತೆ. ವಾಲಕಿಲ್ಯಾದಿ ಋಷಿಗಳು ಗಣಪತಿಯನ್ನು ಪೂಜಿಸಿದರು, ಅಲ್ಲಿಯೇ ನೆಲೆಸುವಂತೆ ಕೋರಿದರು. ಆಗ ದೇವಶಿಲ್ಪಿ ವಿಶ್ವಕರ್ಮನೇ ಎರಡು ಕೈಗಳ ಸುಂದರ ಗಣಪತಿ ಮೂರ್ತಿಯನ್ನು ನಿರ್ಮಿಸಿದನಂತೆ. ಈ ಸುಂದರ ಮೂರ್ತಿಯನ್ನು ನಾರದರೇ ಮಾಘ ಮಾಸದ ಶುಕ್ಲ ಪಕ್ಷ ಬಿದಿಗೆ ಎಂದು ಪ್ರತಿಷ್ಠಾಪಿಸಿದರಂತೆ. ಇಲ್ಲಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ವಾರ್ಷಿಕೋತ್ಸವವೆಂದು ವಿಶೇಷ ಪೂಜೆಯು ನಡೆಯುತ್ತದೆ. ಭಾದ್ರಪದ ಶುಕ್ಲ ಚೌತಿಯ ವರಸಿದ್ಧಿವಿನಾಯಕನ ವ್ರತದ ದಿನ ಇಲ್ಲಿ ಜನಜಾತ್ರೆಯೇ ಸೇರುತ್ತದೆ. ಇಡಗಂಜಿಯಲ್ಲಿ ದ್ವಿಭುಜ ಗಣೇಶನಿಗೆ ಅಡಕೆ ಬೆಳೆಗಾರರ ದೊಡ್ಡ ಭಕ್ತವೃಂದವೇ ಇದೆ. ಅಡಿಕೆ ತೋಟಗಳಿಗೆ ಕೊಳೆ ರೋಗ ಬಂದರೆ ಇವರು ಇಡಗುಂಜಿ ಗಣೇಶನಿಗೆ ಹರಕೆಯನ್ನು ಸಲ್ಲಿಸುತ್ತಾರೆ. ಹೀಗಾಗಿ ಈ ಗಣೇಶನಿಗೆ ಕೊಳೆಯಡಿಕೆ ಗಣಪ ಎಂದು ಹೆಸರು ಬಂದಿದೆ. ವಿಶಾಲ ಪ್ರದೇಶದಲ್ಲಿ 800 ವರ್ಷಗಳಷ್ಟು ಪುರಾತನವಾದ ವಿನೂತನ ಮಾದರಿಯ ದೇವಸ್ಥಾನ, ಶಿಖರದ ಗೋಪುರದಲ್ಲಿ 22 ತುಲಾ ಚಿನ್ನದ ಲೇಪವುಳ್ಳ 78 ಕಿಲೋಗ್ರಾಂ ತೂಕದ ಪಂಚಲೋಹದ ಕಳಶ ಸ್ಥಾಪಿಸಲಾಗಿದೆ. ಪ್ರತಿ ವರ್ಷವೂ ರಥ ಸಪ್ತಮಿಯ ದಿನ ಇಲ್ಲಿ ವೈಭವದ ರಥೋತ್ಸವವೇ ಜರುಗುತ್ತದೆ.